ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ರಂಜಿತಾ ಗುನಿಯ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ರಿವ್ಯೂ ಮಾಡೋಣ ಪ್ರಾಡಕ್ಟ್ ಅಂತ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಟ್ರೈಪಾಡ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡು. ಒಂದು 2 ಇಯರ್ಸ್ ಬ್ಯಾಕು ನಾರ್ಮಲ್ ಟ್ರೈಪಾಡ್ ಒಂದು 300-400 ರುಪೀಸ್ ಅಷ್ಟೇ ಕೊಟ್ಟಿರೋದು. ಅದನ್ನ ಸೊ ಅದನ್ನ ಇಷ್ಟವರೆಗೂ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಹೊಸದಾಗಿ ಟ್ರೈಪಾಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡು ಇದನ್ನ ತೊಗೊಂಡು ಆಲ್ಮೋಸ್ಟ್ 15 ಡೇಸ್ ಆಯಿತು. ಬಟ್ ಯೂಸ್ ಮಾಡ್ಕೊಂಡು ಆಮೇಲೆ ರಿವ್ಯೂ ಕೊಡೋಣ ಅನಿಸುತ್ತೆ. ನೀವೇನಾದರೂ ಬ್ಲಾಗ್ ಥರ ಮಾಡ್ತಾ ಇದೆ ಅಂತಂದರೆ, ಬೇರೆ ಏನಕ್ಕಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ರೀಸನ್ಗೆ ಈ ಥರ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ತೊಗೊಂಡಿರೋ ಟ್ರೈಪಾಡು, ಸೊ ಇದು ಕ್ಯಾಮರಾ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊಬೈಲ್ನು ಇಟ್ಕೋಬೋದು, ಆಪ್ಷನ್ ಇದೆ. ಆ್ಯಂಡ್ ಇದು ಬಂದು ನೋಡ್ಬೋದು ಇಲ್ಲಿ, ಡಿಜಿಟೆಕ್ DTR 550, ಡಿಜಿಟೆಕ್ ಅವ್ರದ್ದು DTR 550. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ 15 ಡೇಸ್ವರೆಗೂ, ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಂಚೂರು ಗಟ್ಟಿ ಥರನೇ ಇದೆ. ಸೊ ನನಗೆ ನನ್ನ ಮೈಂಡಲ್ಲಿ ಇದ್ದಿದ್ದು 2 ಟ್ರೈಪಾಡು, ನಾನು ಹಾಕ್ತೀನಿ ಯಾವ್ದು ಅಂತ. ಸೊ ಅದನ್ನ ಅಮೆಝಾನಲ್ಲಿ ನೋಡಿದ್ರೆ ಅದರಲ್ಲಿ 80,000 ವ್ಯೂಸ್ ಆ ಥರ ರಿವ್ಯೂಸ್ ಆ ಥರ ಇತ್ತು. ಅದನ್ನ ತೊಗೊಳ್ಳೋಣ ಅಂತ ಆ ಥರ ಪ್ಲ್ಯಾನ್ ಆಗಿದೆ ಅಮೆಝಾನದ್ದು. ಬಟ್ ಇಲ್ಲಿ ಆಮೇಲೆ ನಾನು ಡಿಜಿಟೆಕ್ನ ನೋಡಿದಾಗ, ಸೊ ಯೂಟ್ಯೂಬಲ್ಲಿ ರಿವ್ಯೂ ಎಲ್ಲ ನೋಡಿದಾಗ, ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಲಾಂಗ್ ಟರ್ಮ್ ಯೂಸ್ ಮಾಡೋರು, ಲಾಂಗ್ ಟರ್ಮಲ್ಲಿ ವ್ಲಾಗ್ ಆ ಥರ ಎಲ್ಲ ಮಾಡ್ಕೊಳ್ಳೋರು ಆ್ಯಂಡ್ ಬೇರೆ ಏನಾದರೂ ಇದಕ್ಕೆ ಮಾಡೋರು, ಸೊ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಹೇಳ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದು ಬಂದು ಮೂಮೆಂಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಈ ಥರ ಮಾಡ್ಬೋದು, ರೊಟೇಷನ್ ಇದೆ, ತುಂಬಾ ಚೆನ್ನಾಗಿದೆ. ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಇವನ್ ಕ್ಯಾಮರಾನೂ ಇಡ್ಬೋದು ಇದರಲ್ಲಿ, ಮೊಬೈಲ್ ಕೂಡ ಇಡ್ಬೋದು. ಆ್ಯಂಡ್ ಇದರ ಸ್ಟ್ರೆಚೇಬಲ್ ಆಗುತ್ತೆ, ಸೊ ಈ ಥರ. ಆ್ಯಂಡ್ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಾವು ರೀಲ್ಸ್ ಮಾಡ್ಬೇಕಾದ್ರೆ ಆ ಥರನೂ ಆಪ್ಷನ್ ಇದೆ. ಇದನ್ನ ಉಲ್ಟಾ ಹಾಕಿದ್ರೆ ಆಯಿತು, ರೀಲ್ಸ್ ಥರ ಆಗುತ್ತೆ. ಆ್ಯಂಡ್ ನೋಡಿ ಈ ಥರ, ಸೊ ಫುಲ್ 360 ಡಿಗ್ರಿ ರೊಟೇಷನ್ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಥರನೂ ರೊಟೇಟ್ ಮಾಡ್ಬೋದು, ಸೊ ಎಲ್ಲಿ ಬೇಕಾದರೂ ಅಲ್ಲಿ ಒಂಥರ ವ್ಲಾಗನ್ನು ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವೇನಾದರೂ ಈ ಥರ ವ್ಲಾಗ್ ಥರ ಮಾಡಿದ್ರೆ ತುಂಬ ಲಾಂಗ್ ಟರ್ಮ್ ಬರೋ ಥರ ಯೂಸ್ ಮಾಡೋದಕ್ಕೆ ನಾನು ಯೂಸ್ ಮಾಡಿದೆ, ಅದಕ್ಕೋಸ್ಕರ ನಾನು ತೊಗೊಂಡೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ವ್ಲಾಗ್ ಆ ಥರದ್ದೆಲ್ಲ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಒಂದು ಚಿಕ್ಕ ಟ್ರೈಪಾಡ್ ಅಷ್ಟೇ ತೊಗೊಂಡಿರೋದು. ಆ್ಯಂಡ್ ನೋಡಿ ಇಲ್ಲಿ, ಇದು ಲೆಂತ್ ಈ ಥರ ದೊಡ್ಡದಾಗುತ್ತೆ ಈ ಥರ. ಸೊ ಈ ಥರ ಮಾಡಿದ್ರೆ ಆಯಿತು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ಸೊ 3 ಇದು ಒಂದು ಇದೇ ಥರನೇ ಇಲ್ಲಿ ಕೆಳಗಡೆ ಇದೆ. ಸೊ ಲೆಂತ್ ಬರ್ಬೋದು, ನನ್ನ ಹೈಟಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಒಂದ್ವೇಳೆ ನೀವು 6 ಫೀಟ್ ಆ ಥರ ಏನಾದರೂ ಇದ್ದೀರಾ ಅಂತಂದರೆ, ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಡಿಜಿಟೆಕ್ DTR 550. ಆ್ಯಂಡ್ ಇಲ್ಲಿ ಇದರ ಗ್ರೇಸು, ಕೆಲವೊಂದ್ಸಲ ಏನಾಗುತ್ತೆ ಮಕ್ಕಳು ಈ ಥರ ದೂರದಾಗ ಆ ಕಡೆ ಮೂವ್ ಆಗುತ್ತಲ್ವಾ, ತುಂಬ ಕಾಸ್ಟ್ಲಿ ಫೋನ್ ಎಲ್ಲ ಯೂಸ್ ಮಾಡ್ಕೋತೀವಿ. ಸೊ ಒಂದೊಂದ್ಸಲ ಅದು ಬೀಳೋ ಚಾನ್ಸಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಈ ಥರ ಲಾಕ್ನ ಓಪನ್ ಮಾಡೋದು. ಆ್ಯಂಡ್ ಇದರ ಲೆಂತ್ ಎಷ್ಟಿದೆ ಅಂದರೆ ನಾನು ತೋರಿಸ್ತೀನಿ ನೋಡಿ, ಇಷ್ಟು ಹೈಟ್ ಇದೆ, ಇಷ್ಟು ಹೈಟ್ ಇದೆ ಅಂತಲೇ ಹೇಳ್ಬೋದು. ಈ ಥರ ಇದೆ. ಆ್ಯಂಡ್ ನನ್ನ ಲೆಂತು 5'9". ಸೊ ನನಗಿಂತ ಹೈಟ್ ಇದೆ ಅಂದರೆ ಆಲ್ಮೋಸ್ಟ್ 6 ವರೆಗೂ ಇದೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು 6 ವರೆಗೂ ನಾನು ಮಾಡಬೇಕು ಅಂತ ಇದೆ ಅಂತಂದರೆ, ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗೋ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಅಮೆಝಾನಲ್ಲಿ ಸರ್ಚ್ ಮಾಡಿದರೆ, ಡಿಜಿಟೆಕ್ 550 ಅಂತ ಸರ್ಚ್ ಮಾಡಿದರೆ ಡೆಫಿನೆಟ್ ಆಗಿ ಸಿಗುತ್ತೆ. ಇವತ್ತು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಶ್ರಾವಣ ಶನಿವಾರ ಮಾಡ್ತಾರೆ. ಶ್ರಾವಣ ಶನಿವಾರ ಯಾವ ಥರ ಮಾಡ್ತಾರೆ ಅಂದರೆ, ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಈ ಥರ ಉಪವಾಸ, ಒಂದು ಊಟ, ನೈಟ್ ಫಲಾರ್ ಆ ಥರ ತೊಗೊಳ್ಳೋದು. ಸೊ ಮಧ್ಯಾಹ್ನ ಊಟ ಟೈಮಲ್ಲಿ 7 ಐಟಮ್ಸ್ ಆರ್ 9 ಐಟಮ್ಸ್, 11 ಐಟಮ್, ಈ ಥರ ಆಡ್ ಐಟಮ್ಸಲ್ಲಿ ಐಟಮ್ಸ್ನ ಪ್ರಿಪೇರ್ ಮಾಡಿ, ಅಂದರೆ ಅಡುಗೆನ ತಯಾರು ಮಾಡಿ ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಬಾಳೆಯಲ್ಲಿ ಊಟ ಮಾಡೋವಂಥದ್ದು. ಸೊ ಅವರು ಆಚರಣೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಆಚರಣೆ ಮಾಡಲ್ಲ ಅದನ್ನ. ಮೊದಲೆಲ್ಲ ಮಾಡ್ತಾಯಿದ್ರು, ಇವಾಗ ನಿಲ್ಲಿಸಿದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಪ್ಪನವರೆಲ್ಲ ಮಾಡ್ತಾಯಿದ್ದಾರೆ, ಸೊ ಹಾಗಾಗಿ ಊಟ ಕರೆದಿದ್ದಾರೆ. ಸೊ ಆ್ಯಂಡ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ನಾನು ನನ್ನ ಸಿಸ್ಟರ್ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆ್ಯಂಡ್ ಇದು ಶ್ರಾವಣ ಶನಿವಾರ ಅಂದರೆ, ಕೆಲವರು 4 ಶನಿವಾರನೂ ಹಿಡಿತಾರೆ, ಇಲ್ಲಾಂತಂದರೆ ಶ್ರಾವಣದಲ್ಲಿ ಬರೋ ಒಂದು ಶನಿವಾರ ಯಾವುದಾದ್ರೂ ಒಂದು ಶನಿವಾರ ಈ ಥರ ಕೂತ್ಕೊಂಡು ಊಟ ಮಾಡಬೇಕು. ಮನೆಯಲ್ಲಿ ಹಿರಿಯರು ಅಂದರೆ ದೊಡ್ಡವರು, ಇವಾಗ ಯಾರು ಯಜಮಾನರು ಇರ್ತಾರೆ ನೋಡಿ, ಅವರು ಕಂಪಲ್ಸರಿಯಾಗಿ ಹಿರಿಬೇಕು ಅಂತ ಆ ಥರ ಶಾಸ್ತ್ರ ಇದೆ. ಹೋಗೋಣ ಬನ್ನಿ.
ಬೇಕು ಅಮಟೆಕಾಯಿ ಅಂತ, ತುಂಬಾ ಚಿಕ್ಕದಾಗಿ ಉಪ್ಪಿನಕಾಯಿ ಹಾಕ್ತಾರೆ ಈ ಟೈಮಲ್ಲಿ, ಶ್ರಾವಣ ಶನಿವಾರ ಟೈಮಲ್ಲಿ ಇದನ್ನ ಕಂಪಲ್ಸರಿ ಹಾಕ್ಲೇಬೇಕು. ಅದನ್ನ ತಗೊಂಬಂದಿದ್ದಾರೆ, ತುಂಬಾ ಹುಳಿ ಇರುತ್ತೆ ಮಾತ್ರ. ಹುಳಿದೆ ಮೊದಲೆಲ್ಲ ಉಪ್ಪು ಹಾಕೊಂಡು ತಿಂತಾ ಇದ್ವಿ, ತುಂಬಾ ಬೆಂಡೆಕಾಯಿಗೆಲ್ಲ ಮಿಕ್ಸ್ ಮಾಡ್ತಾರೆ, ಯಾವ್ದಾದ್ರು ಸಾಂಬಾರ್ಗೆ ಹಾಕ್ತಾರೆ. ಈ ಹೂವು ಜೀನ್ಯ ಹೂವು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಅತ್ತಿಗೆ ಬೆಳೆಸಿರೋದು ತುಂಬಾ ಒಂಥರ ಲೇಯರ್ 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 ಹೆಸರು 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 ಥರನೂ ಚೆನ್ನಾಗಿದೆ. ಸೊ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಅದಲ್ಲದೆ ಬೇರೆ ಬೇರೆ ಕಲರ್ ಹೂವು ಗಿಡಗಳು ಅಲ್ಲಿತ್ತು. ಸೊ ಇವಾಗೆಲ್ಲ ಸತ್ತೋಗಿದೆ, ಬಟ್ ಅದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ಶ್ರಾವಣ ಶನಿವಾರ ಮಧ್ಯಾಹ್ನಕ್ಕೆ ತಿಮರೆ ಚಟ್ನಿ ಇದು. ಆ್ಯಂಡ್ ಉಪ್ಪಿನ ಸೊಳ್ಳೆ ಮತ್ತು ಕಡಲೆ ಹಾಕಿ ಒಂಥರ ಗ್ರೇವಿ ಥರ ಮಾಡಿದ್ದಾರೆ. ಸೊ ಅದಾದಮೇಲೆ ರೈಸ್ ಇದೆ. ನೆಕ್ಸ್ಟ್ ಕಚ್ಚಂಬರ್ ಮಾಡಿದ್ದಾರೆ, ಮುಳ್ಳು ಸೌತೆಕಾಯಿ ಅದರದ್ದು. ಆ್ಯಂಡ್ ಹೀರೆಕಾಯಿ ಪಲ್ಯ ಇದೆ. ನೆಕ್ಸ್ಟ್ ಸಾಂಬಾರು ಇರೋದು. ಆ್ಯಂಡ್ ಇನ್ನೇನು ಮಧ್ಯಾಹ್ನದ ಟೈಮಲ್ಲೋ. ಸೊ ಮಧ್ಯಾಹ್ನ ಟೈಮ್ ಊಟಕ್ಕೆ ಕೂತಾಯಿತು. ನಮ್ಮ ದೊಡ್ಡಮ್ಮ ಇದ್ದಾರೆ. ಆ್ಯಂಡ್ ಅಣ್ಣ ಅತ್ತಿಗೆ ಮತ್ತು ನಾನು ನನ್ನ ಸಿಸ್ಟರ್ ಜನ ಊಟಕ್ಕೆ ಕೂತಿದ್ದೀವಿ. ಆ್ಯಂಡ್ ಬಾಳೆ ಎಲೆಯಲ್ಲಿ ಊಟ ಮಾಡೋ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಊಟ ಮುಗಿಸ್ಕೊಂಡು ಬಂದಾಯಿತು. ಸೊ ಬಂದಾದ್ಮೇಲೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ. ಆ್ಯಂಡ್ ಮಗು ಪಾಪುಗೆ ಈ ಥರ ಆಟ ಆಡೋದಂದರೆ ತುಂಬಾ ಇಷ್ಟ ಅವನಿಗೆ, ನೋಡಿ ಈ ಥರ ತಿರುಗಿಸೋದಂದ್ರೆ ತುಂಬಾ ಇಷ್ಟ. ಸೊ ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ, ಇವತ್ತು ಬಿಸ್ಕುಟ್ ರೊಟ್ಟಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಬಿಸ್ಕುಟ್ ರೊಟ್ಟಿ ಮಾಡೋದಕ್ಕೆ ಫಸ್ಟು ಒಂದು ಹಿಡಿಯಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಜನಕ್ಕೆ ಮಾಡ್ತಾ ಇಲ್ಲ ಅಲ್ವಾ, ಸೊ ಒಂದು 5-6 ಅಷ್ಟೇ ಮಾಡ್ತಾ ಇರೋದು. ಸೊ ಅದಕ್ಕೆ ಇಷ್ಟು ಸಾಕಾಗುತ್ತೆ. ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಯಾವುದೇ ಆಯಿಲ್ ಏನು ಹಾಕೋದಿಲ್ಲ, ಡ್ರೈ ರೋಸ್ಟ್ ಮಾಡೋದಷ್ಟೇ. ನೋಡಿ ಇಷ್ಟಾದ್ರೆ ಸಾಕು, ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದೇ ಪ್ಯಾನಿಗೆ ಇದೆಯಲ್ಲ ಅದು ಸೂಜಿ ರವೆ, ಅವ್ರು ಚಿಕ್ಕ ಸಣ್ಣ ರವೆ ಏನು ಬೇಕಾದ್ರೂ ಹೇಳ್ಬೋದು. ಒಂದು 3-4 ಸ್ಪೂನು ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೀಬೇಕು. ಅದೇ ಮಿಕ್ಸಿಗೆ ಹಾಕೊಳ್ಳೋಣ. ಪ್ಯಾನಿಗೆ ಆಯಿಲ್ನ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಸೊ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ, ಕರಿಬೇವು. ನಾವೇನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇನ್ನೊಂದ್ಸಲ ಹಾಕೋಣ. ನೆಕ್ಸ್ಟು ಇದಕ್ಕೆ ಚೂರು ಖಾರದ ಪುಡಿನ ಹಾಕ್ತಾ ನಿಮ್ಮ ಟೇಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು. ಸೊ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಸೊ ನೆಕ್ಸ್ಟ್ ಇದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ಪೇಸ್ಟ್ ಆಗಬೇಕಲ್ವ, ಸೊ ಹಂಗಾಗಿ ನೋಡಿ ಇಷ್ಟಾದ್ರೆ ಸಾಕು, ಸ್ಟಫಿಂಗ್ ರೆಡಿ ಆಯಿತು. ಆ್ಯಂಡ್ ನಾನು ಆಲ್ರೆಡಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ನಾವು ಈ ಹೂರ್ಣ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೋತೀವಲ್ಲ ಅದೇ ಥರನೇ ಮೈದಾ ಒಂಚೂರು ಉಪ್ಪು ಹಾಕಿ ಈ ಥರ ಹಾಲಿಟ್ಕೊಂಡಿದ್ದೀನಿ. ಸೊ ಮಿನಿಮಮ್ ಅವರು 1/2 ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಈ ಥರ ಉಂಡೆಗಳನ್ನ ಒಂಚೂರು ದಪ್ಪಕ್ಕೆ ಇಟ್ಕೋಬೇಕು. ಹಾಕಿದ್ಮೇಲೆ ಈ ಥರ ಅಗಲ ಮಾಡಿದ್ಮೇಲೆ ಸ್ಟಫಿಂಗ್ನ ಹಾಕಿ 1 ಸ್ಪೂನಷ್ಟು. ಸೊ ಯಾವ ಥರ ನಾವು ಹೋಳಿಗೆ ಮಾಡ್ತೀವಲ್ವ ಅದೇ ಥರ. ಸೊ ಆಮೇಲೆ ಈ ಥರ ತಟ್ಟೋದು. ಸೊ ನಮ್ಗೆ ಎಷ್ಟು ಕರೆಕ್ಟಾಗಿ ಆಗುತ್ತೆ
ಸೊ ಆ ಥರ ತಟ್ಟಿ ಆಲ್ಗಲ್ಲಿ ಫ್ರೈ ಮಾಡೋದು. ವಾ, ಇನ್ನು ಆಯಿಲ್ ಬಂದಾದ್ಮೇಲೆ ಹಾಕೋದಷ್ಟೇ. ಓಕೆ, ಫೈನಲ್ ಆಗಿ ಬಿಸ್ಕಿಟ್ ರೊಟ್ಟಿ ರೆಡಿ ಆಗಿದೆ. ನಾನು ಯಾವ ಥರ ಅನ್ಕೊಂಡಿದ್ನೋ ಆ ಥರನೇ ಬಂದಿದೆ. ಬಟ್ ಕಲರ್ ಒಂಚೂರು ಡಿಫ್ರೆಂಟ್, ಏನಕ್ಕೆ ಅಂದರೆ ನಾನು ಅರ್ಶಿನ ಹಾಕಿಲ್ಲ ಅದಕ್ಕೆ ಆ ಕಲರು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟಫಿಂಗ್ ನೋಡಿ, ಸ್ಟಫಿಂಗ್ ಈ ಥರ ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಈ ಥರ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಇದು ಉಬ್ಬಿರೋದು, ಈ ಥರ ಉಬ್ಬಿರುತ್ತೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಚೂರು ಖಾರ ಬೇಕಿತ್ತು ಅಷ್ಟೇ, ಸಖತ್ತಾಗಿದೆ. ಇದೆ ನನ್ನ ಬ್ಲಾಗ್ ನೈನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.